ಆಲೂ ಪರಾಟ, ಪಾಲಕ್ ಪರಾಟ, ಯಾವುದೇ ರೀತಿ ಪರಾಟಗಳಾಗಿರ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಸ್ಟಫಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂತ ಎಲ್ರಿಗೂ ಅದೊಂದು ಬೇಜಾರಿರುತ್ತೆ. ಇವತ್ತು ಸ್ಟಫಿಂಗ್ ಮಾಡ್ದೇ ಆಲೂ ಮತ್ತು ಪಾಲಕ್ ಪರಾಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ, ನನ್ನ ಕೈರುಚಿ ಚಾನಲ್ಗೆ ಸ್ವಾಗತ. ಈ ಸ್ಟಫಿಂಗ್ ಮಾಡ್ದೇ ಆಲೂ ಪಾಲಕ್ ಮಸಾಲ ಪರಾಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತು ಪಾಲಕ್ ಪರಾಟ ಮಾಡೋಣ. ಅದಕ್ಕೆ ನಾನು ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿಡೋಣ. ಇವಾಗ ಇಲ್ಲಿ ಬಿಸಿನೀರು ಕುದಿತಾ ಇದೆ ನೋಡಿ, ಚೆನ್ನಾಗಿ ಬಬಲ್ ಬರ್ತಾ ಇದೆ ಇಲ್ಲಿ. ಇದು ಇಷ್ಟ ಆದಾಗ ಜಸ್ಟ್ ನೀವು ಆಫ್ ಮಾಡ್ಕೊಂಬಿಡಿ. ಇದನ್ನು ಆಫ್ ಮಾಡಿಕೊಂಡು ಇದಕ್ಕೆ ನಾವು ಪಾಲಕ್ನ ಹಾಕಿ ಒಂದು 5 ನಿಮಿಷ ಇದನ್ನು ಇಟ್ಬಿಡಬೇಕು. ಪಾಲಕ್ ಹಾಕಿ ಯಾವತ್ತು ಕುದಿಸಬಾರ್ದು, ಪಾಲಕ್ ಕಲರೆಲ್ಲ ಹೋಗ್ಬಿಡುತ್ತೆ ನಿಮಗೆ, ಮತ್ತೆ ಅದರಲ್ಲಿರೋ ಒಳ್ಳೆ ಅಂಶನೂ ನೀರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಯಾವತ್ತು ಪಾಲಕ್ನ ಹಾಕಿ ಕುದಿಸ್ಬೇಡಿ. ಬಿಸಿ ನೀರನ್ನ ಮಾಡಿಕೊಂಡು ಒಂದು 5 ನಿಮಿಷ ಅದರಲ್ಲಿ ನೆನೆಸಿಟ್ಬಿಡಿ, ಚೆನ್ನಾಗಿ ಬೇಯುತ್ತೆ ಅದು ನೋಡಿ. ಈ ಥರ ಫುಲ್ ಮುಳುಗಿಸ್ಬಿಡಿ, ಹೀಗೆ ಹೀಗೆ ಒಂದು 5 ನಿಮಿಷ ಬಿಟ್ಬಿಡೋಣ. ಇವಾಗ ಇದಾಗಿದೆ, ಇದನ್ನು ಈ ಬಿಸಿ ನೀರಿಂದ ತೆಗೆದು ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ಳೋಣ. ಅವಾಗ ಅದ್ರ ಕುಕ್ಕಿಂಗ್ ಪ್ರೊಸೆಸ್ ನಿಂತೋಗುತ್ತೆ, ನಿಮಗೆ ಗ್ರೀನ್ ಕಲರು ಹಾಗೇನೆ ಇರುತ್ತೆ ನೋಡಿ. ಹೀಗೆ ಒಂದು 2-3 ನಿಮಿಷ ಇದರಲ್ಲೇ ಇಟ್ಟರೆ ಅದು ಕೂಲಾಗುತ್ತೆ. ಆಮೇಲೆ ನಾವು ಇದನ್ನ ರುಬ್ಬಿ ಪ್ಯೂರಿ ಮಾಡ್ಕೊಳ್ಳೋಣ. ಇವಾಗ ಇದು ಕೂಲಾಗಿದೆ, ನಾವು ಕೋಲ್ಡ್ ವಾಟರಿಗೆ ಹಾಕಿದ್ವಲ್ಲ, ಫುಲ್ ನೀರನ್ನ ಬಸಿದು ಇದನ್ನು ಮಿಕ್ಸರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಪುದೀನ ಒಂದಿಷ್ಟೇ, ಇಷ್ಟು ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕ ಪೀಸು ಶುಂಠಿ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಪ್ಯೂರಿ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಪಾಲಕ್ ಪ್ಯೂರಿ ರೆಡಿಯಾಗಿದೆ, ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮತ್ತೆ ಇನ್ನೊಂದು ತುಂಬ ಟೇಸ್ಟ್ ಕೊಡುವಂಥ ಒಂದು ಇನ್ಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ನಾನು, ಅದೇನಂದರೆ ಆಲೂ. ಆಲೂನ ಬೇಯಿಸಿ ಇದನ್ನು ತುರ್ಕೊಂಡಿದ್ದೀನಿ. ನೀವು ಬೇಯಿಸಿ ತುರ್ಕೊಳ್ಳೋದ್ರಿಂದ ಇದರಲ್ಲಿ ದೊಡ್ಡ ದೊಡ್ಡ ಪೀಸ್ಗಳಿರಲ್ಲ, ನಿಮ್ಗೆ ಆರಾಮಾಗಿ ಇದನ್ನು ಒತ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗೋಧಿ ಹಿಟ್ಟು, ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಸುತ್ತಲ್ಲ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಕಲಸಿ ಒಂದು 15-20 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ನಾವು ಪರಾಟ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ನೀವು ಪೂರಿ ಕೂಡ ಮಾಡ್ಕೋಬೋದು, ಅದು ರುಚಿಯಾಗಿರುತ್ತೆ. ಇದನ್ನ ಇವತ್ತು ಟ್ರಯಾಂಗಲ್ ಪರಾಟ ಮಾಡೋಣ. ಇದನ್ನ ಇವಾಗ ಮುಚ್ಚಿರ್ತಾ ಇದ್ದೀನಿ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ, ಇದನ್ನ ಒಂದ್ಸಲ ನಾದ್ಕೊಂಡ್ಬಿಡೋಣ. ನಾದ್ಕೊಂಡು ಇದನ್ನ ಉಂಡೆ ಮಾಡಿ ಪರಾಟ ಲಟ್ಸೋಣ. ಇವಾಗ ಇದನ್ನ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಬಾಲ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ. ಇವಾಗ ಪರಾಟ ಲಟ್ಟಿಸ್ಕೊಳ್ಳೋಣ. ಫಸ್ಟ್ ಇದನ್ನು ನಾವು ಹಿಟ್ಟಲ್ಲಿ ಈ ಥರ ಹೊರಳಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ದೊಡ್ಡ ಮಾಡ್ಕೋಬೇಕು. ಹೀಗೆ ಒಂದು ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಆವಾಗ ಪದರ ಪದರ ಚೆನ್ನಾಗಿ ಬಿಡುತ್ತೆ ನಿಮಗೆ. ಈ ಥರ ಮಾಡಿ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ನೀವು ಈ ಥರ ಮಡಚಬೇಕು ನೋಡಿ ಹೀಗೆ. ಇವಾಗ ಫಸ್ಟು ಎಜ್ಜಸ್ ಎಲ್ಲ ನೀವು ಹೀಗೆ ನೋಡಿ, ಹೀಗೆ ಮಾಡಿಕೊಂಡು ಎಜ್ಜಸ್ ಅಷ್ಟನ್ನೇ ಫಸ್ಟು ರೋಲ್ ಮಾಡ್ತಾ ಹೋಗಿ, ಆವಾಗ ಕರೆಕ್ಟಾಗಿ ನಿಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಈ ಥರ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು
ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಇದನ್ನು ಲಟ್ಟಿಸ್ಕೋಬೋದು. ಇವಾಗ ಇದು ರೆಡಿಯಾಗಿದೆ, ಇದನ್ನು ತವ ಮೇಲೆ ಹಾಕ್ಕೊಳ್ಳೋಣ. ನೋಡಿ ತವ ಕಾಯಕ್ಕಿಟ್ಟಿದ್ದೆ ನಾನು, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಹೆಲ್ದಿ ಕೂಡ ಇದು. ಇದಕ್ಕೆ ತುಪ್ಪ ಸವರ್ಕೊಳ್ಳೋಣ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನೋಡಿ. ಇದನ್ನ ನೀವು ಪ್ಯೂರಿನ ಬೇಕಾದ್ರೆ ರಾತ್ರಿನೇ ಮಾಡ್ಕೋಬಹುದು. ಇವಾಗ ಇದು ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಎಲ್ಲ ಪರಾಟನು ಮಾಡಿ ರೆಡಿ ಇಟ್ಕೊಳ್ಳಿ. ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.